ನಮ್ಮಲ್ಲಿ ಅನೇಕ ಪತ್ರಕರ್ತ ಮಿತ್ರರಿದ್ದಾರೆ, ಜೊತೆ ಜೊತೆಗೆ ಸಂಘಟನೆಯನ್ನು ಸೇರಿಸಿಕೊಂಡು ವೃತ್ತಿ ಪ್ರವೃತ್ತಿ ಎರಡನ್ನೂ ಸಮತೋಲನದಲ್ಲಿ ಮಾಡ್ಕೊಂಡು ಬರ್ತಾರೆ ಅನೇಕರಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಹನುಮೇಶ್ ಯಾವಾಗಲ್ ನನ್ನ ಗಮನಕ್ಕೆ ಬರ್ತಾರೆ. ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ಅತ್ತನೇ ವಿದ್ಯುನ್ಮಾನ ಪತ್ರಿಕೋದ್ಯಮ ಕಂಡುಬಿಡ್ತಾ ಇರೋ ಸಮಯದಲ್ಲಿ, ಅಂದರೆ ಮದ್ರಾಸಲ್ಲಿ ವಿಜಯ ಟಿವಿಗೋಸ್ಕರ 40-35-40 ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ಬಂದು ವಿದ್ಯುನ್ಮಾನ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಟ್ಟವರು ಹನುಮೇಶ್ ಯಾವಾಗಲ್. ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ಸತತವಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಒಂದು ಸಕ್ರಿಯವಾಗಿ ಪಾಲ್ಗೊಳ್ತಾ ಸಂಘಟನೆಯನ್ನು ಕೂಡ ಅವರು ಮೈಗೂಡಿಸ್ಕೊಂಡ್ಬಂದರು. ಸಂಘಟನೆ ಏನಂತಂದ್ರೆ ನಮ್ಮ ಪತ್ರಕರ್ತ ಮಿತ್ರರ ಒಂದು ಯೋಗಕ್ಷೇಮವನ್ನು, ಅವರ ಒಂದು ಬೆಳವಣಿಗೆಯನ್ನು ಗುರುತಿಸಿಕೊಂಡು ಅವರು ಬೇರೆ ಬೇರೆ ದಿಕ್ಕಿನಲ್ಲಿ ಬೆಳೀಬೇಕು, ಪ್ರಶಸ್ತಿ ಪುರಸ್ಕಾರ ಸಿಗಬೇಕು, ಅವರು ಪತ್ರಿಕೋದ್ಯಮದ ಜೊತೆ ಜೊತೆಗೆ ಬೆಳೀಬೇಕು, ಅವರ ಕುಟುಂಬದ ಒಂದು ಯೋಗಕ್ಷೇಮವನ್ನು ಕೂಡ ಆಗಬೇಕು ಅನ್ನುವ ಒಂದು ಉದಾತ್ತವಾದ ಧ್ಯೇಯವನ್ನು ಇಟ್ಕೊಂಡವರು ಹನುಮೇಶ್ ಯಾವಾಗಲ್. ಈ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳಲ್ಲಿ ಪತ್ರಕರ್ತ ಮಿತ್ರ ಹನುಮೇಶ್ ಯಾವಾಗಲ್ ತೊಡಕೊಂಡ್ರು. ವಿಕಾಸ ಅನ್ನುವಂಥ ಒಂದು ಸಂಸ್ಥೆ, ಆ ಮೂಲಕ ಅನೇಕ ಪತ್ರಕರ್ತ ಮಿತ್ರರಿಗೆ ಅವರ ಸಮಯ ಸಂದರ್ಭಗಳಿಗೆ ಅನುಕೂಲ ಒದಗಿಸ್ತಾ ಇದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಕೊರೋನಾ ಸಂದರ್ಭದಲ್ಲಂತೂ ಸುಮಾರು ಅಸಂಖ್ಯಾತ ಪತ್ರಕರ್ತರಿಗೆ, ಅವಶ್ಯಕತೆ ಇರೋರಿಗೆ ಮತ್ತು BPL ಇರತಕ್ಕಂಥವ್ರಿಗೆ ಅಕ್ಕಿ ಮತ್ತು ಆ ದವಸ ಧಾನ್ಯವನ್ನು ಕೊಡುವಂಥ ಕೆಲಸವನ್ನು ವಿಕಾಸ ಮಾಡ್ತು. ಅದಕ್ಕೆ ಮೂಲ ಪ್ರೇರಣೆ ನಮ್ಮ ಹನುಮೇಶ್ ಯಾವಾಗಲ್. ಜೊತೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲೂ ಕೂಡ ಅವರು ಆ ಭಾಗದಲ್ಲೇ ಬಂದವರು. ಸೊ ಹಾಗಾಗಿ ಅಲ್ಲೂ ಕೂಡ ಸಂಘಟನೆಯನ್ನು ಮಾಡ್ತಾ, ಕವಿ ಪವಿ ಅನ್ನುವ ಸಂಸ್ಥೆಯನ್ನು ಕಟ್ಟುವ ಮೂಲಕ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಪತ್ರಿಕೋದ್ಯಮದಲ್ಲಿ ಹೊಸದಾಗಿ ಬರ್ತಕ್ಕಂಥವ್ರಿಗೆ ಮಾರ್ಗದರ್ಶನ ಮಾಡ್ತಾ, ಜೊತೆಗೆ ಹಳೆಯ ಚಿಗುರು ಹೊಸ ಬೇರು ಅಂತೀವಲ್ಲ, ಆ ರೀತಿಯಲ್ಲಿ ಹೊಸಬರಿಗೆ ಮಾರ್ಗದರ್ಶನ ಮಾಡ್ತಾ ಒಂದು ಉತ್ತಮವಾದಂತಹ ಒಂದು ಹಾದಿಯನ್ನ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇದೆ, ಬಹಳ ಅಬ್ಬರದ ಆಡಂಬರದ ಪ್ರಚಾರ ಇದೆ. ತಾವಾಯಿತು, ತಮ್ಮ ಪತ್ರಿಕೋದ್ಯಮ ಆಯಿತು, ತಮ್ಮ ಸಂಘಟನೆ ಆಯಿತು, ಆ ರೀತಿ ಒಂದು ರೀತಿಯ ಒಂದು ವ್ಯಕ್ತಿ ನಾನು ಕಂಡಿದ್ದು ಬಹಳ ಅಪರೂಪ. ಇಂತಹ ವ್ಯಕ್ತಿಗಳು ನಮ್ಮ ಪ್ರೆಸ್ ಕ್ಲಬ್ ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮುಂದೆ ಬರಬೇಕು, ಜವಾಬ್ದಾರಿಗಳು ತಗೋಬೇಕು, ಅವರ ಆಲೋಚನೆಗಳು ಆಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು. ಆಗಲೇ ನಮ್ಮ ಏನು ಪತ್ರಿಕೋದ್ಯಮದ ಕ್ಷೇತ್ರ ಇದೆಯಲ್ಲ, ಅದು ಅತ್ಯಂತ ವಿಸ್ತಾರವಾದಂಥದ್ದು. ಅದರಲ್ಲೂ ನಮ್ಮ ಪ್ರೆಸ್ ಕ್ಲಬ್ ನಮ್ಮ ಮುಖವಾಣಿ, ನಮ್ಮ ಪ್ರೆಸ್ ಕ್ಲಬ್ ಏನಿದೆ ಇವತ್ತು ಅನೇಕ ಉತ್ತಮವಾದ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಪ್ರೇರಕ ಪೂರಕ ಶಕ್ತಿಗಳು ಬರಬೇಕು, ಪದಾಧಿಕಾರಿಗಳು ಅಂತಹ ಶಕ್ತಿಯುತವಾದಂತಹ ಪದಾಧಿಕಾರಿಗಳು ಬರಬೇಕು, ವಿಷನ್ ಇರ್ತಕ್ಕಂಥ ಮುಚ್ಚಿತನ ಇರಬೇಕು, ವಿಷನರಿಗಳು ಇರಬೇಕು. ಅಂತಹ ಸಾಲಿನಲ್ಲಿ ನಮ್ಮ ಹನುಮೇಶ್ ಯಾವಾಗಲು ಸೇರ್ತಾರೆ. ಅವರು ಈ ಬಾರಿಯ ಒಂದು ಚುನಾವಣೆ ಏನಿದೆ, ಪತ್ರಿಕೋದ್ಯಮದ ಚುನಾವಣೆ ಏನಿದೆ ಪ್ರೆಸ್ ಕ್ಲಬ್ನಲ್ಲಿ, ಅದಕ್ಕೆ ಒಂದು ಚುನಾವಣಾ ಕಾರ್ಯದಲ್ಲಿ ನಿಲ್ತಾ ಇದ್ದಾರೆ. ಖಂಡಿತ ಅಂತವರು ಮುಂದೆ ಬಂದು ಗೆದ್ದರೆ ಖಂಡಿತ ನಮ್ಮ ಕ್ಷೇತ್ರ ಕೂಡ ವಿಸ್ತಾರ ಆಗುತ್ತೆ, ವಿಸ್ತೃತ ಆಗುತ್ತೆ, ಮತ್ತು ನಮ್ಮ ಕ್ಷೇತ್ರಕ್ಕೂ ರಾಜ್ಯದ ಮಟ್ಟದಲ್ಲಿ ಒಳ್ಳೆಯ ಹೆಸರು, ದೇಶದ ಮಟ್ಟದಲ್ಲಿ ಒಳ್ಳೆಯ ಹೆಸರು ಸಿಗುತ್ತೆ ಅಂತ ಕೇಳ್ಕೊತೀನಿ. ಎಲ್ಲರೂ ಕೂಡ ಏನು ಚುನಾವಣಾ ಕಾರ್ಯದಲ್ಲಿ ಸ್ಪರ್ಧಿಯಾಗಿ ಸ್ಪರ್ಧಿಸ್ತಾ ಇರತಕ್ಕಂಥ ಹನುಮೇಶ್ ಯಾವಾಗಲ್ ಹಿರಿಯ ಪತ್ರಕರ್ತರು, ಅವರ ಗೆಲುವನ್ನ ಮಾಡಿಕೊಡ್ಬೇಕು. ವಿಶೇಷವಾಗಿ ಅವರು ಸಂಘಟನೆ, ಅದರಲ್ಲೂ ಕಾರ್ಯದರ್ಶಿಯಾಗಿ ಅನೇಕ ಕಡೆ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದ್ರಿಂದ ಕಾರ್ಯದರ್ಶಿ ಸ್ಥಾನಕ್ಕೆ ಅವರೇನು ನಿಲ್ತಾ ಇದ್ದಾರೆ, ಅದನ್ನು ಗೆಲುವನ್ನ ಮಾಡಿಸಿದ್ರ ಮೂಲಕ ನಮ್ಮ ಏನು ಒಂದು ಪ್ರೆಸ್ ಕ್ಲಬ್ನಲ್ಲಿ ಕಾರ್ಯದರ್ಶಿಯಾಗಿ ಒಂದು ಅದರ ಉತ್ಥಾನಕ್ಕೆ ಕಾರಣ ಆಗಬೇಕು ಅಂತ ಹೇಳಿ ಎಲ್ಲರನ್ನೂ ನಾನು ಬೇಡ್ಕೋತೀನಿ. ಇದನ್ನ ನೆರವೇರಿಸ್ತೀವಿ ಅಂತ ನಾನು ಆಶಾಭಾವನೆಯಿಂದ ನಾನು ಹನುಮೇಶ್ ಅವರಿಗೆ ನನ್ನ ಬೆಂಬಲವನ್ನ ಈ ಮೂಲಕ ಸೂಚಿಸ್ತಾ ಇದ್ದೀನಿ.